ನಮಸ್ಕಾರ ಸ್ನೇಹಿತರೆ, ಪ್ರಾಚೀನ ಕಾಲದಿಂದಲೂ ಜನರು ನಿಧಿಗಳನ್ನು ಹುಡುಕುತ್ತಾ ಬಂದಿದ್ದಾರೆ. ಇವುಗಳಲ್ಲಿ ಕೆಲವು ಜನರಂತೂ ಯಶಸ್ವಿ ಕೂಡ ಆಗಿದ್ದಾರೆ. ಒಂದು ವೇಳೆ ನಿಧಿಗಳನ್ನು ಹುಡುಕುವಂಥ ಸರಿಯಾದ ವಿಧಾನ ನಿಮಗೆ ಏನಾದರೂ ಗೊತ್ತಾದರೆ ನೀವು ಸಹ ಸುಲಭವಾಗಿ ನಿಧಿಗಳನ್ನು ಹುಡುಕಿಕೊಳ್ಳಬಹುದಾಗಿದೆ. ನಿಧಿ ಅಂದರೆ ಮಾಯೆ. ಯಾವತ್ತಿಗೂ ವಿಶೇಷವಾದ ವಸ್ತುಗಳ ಕೆಳಗಡೆ ಆಗಲಿ, ಸಸ್ಯಗಳ ಕೆಳಗಡೆ ಆಗಲಿ, ಅಥವಾ ದಿವ್ಯಶಕ್ತಿಗಳ ಕೆಳಗಡೆ ಅಡಗಿರುತ್ತದೆ. ಇಂದು ನಾವು ನಿಮಗೆ ಇದೇ ರೀತಿಯ ದಿವ್ಯ ಮತ್ತು ಅದ್ಭುತವಾದ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಇಲ್ಲಿ ನಿಧಿಯು ಯಾವ ರೀತಿಯ ಮರದ ಕೆಳಗಡೆ ಅಡಗಿರುತ್ತದೆ, ಯಾವ ರೀತಿಯ ಸಸ್ಯದ ಕೆಳಗಡೆ ಅಡಗಿರುತ್ತದೆ, ಯಾವ ರೀತಿಯ ವಸ್ತುಗಳ ಕೆಳಗಡೆ ಅಡಗಿರುತ್ತದೆ ಅನ್ನೋದ್ರ ಬಗ್ಗೆಯೂ ತಿಳಿಸ್ಕೊಡ್ತೀವಿ. ಈ ಮಾಹಿತಿ ತುಂಬಾ ಚಿಕ್ಕದಾಗಿದ್ದು ನಿಮ್ಮ ಲಾಭಕ್ಕೋಸ್ಕರ ಈ ವಿಡಿಯೋವನ್ನು ಒಂದು ಬಾರಿ ಪೂರ್ತಿಯಾಗಿ ಮಿಸ್ ಮಾಡದೆ ನೋಡಿ. ವಿಡಿಯೋ ಮುಂದುವರಿಸ ಮುನ್ನ ವಿಡಿಯೋವನ್ನು ಬೇಗನೆ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಾ ಲಕ್ಷ್ಮಿ ಅಂತ ಕಾಮೆಂಟ್ ಹಾಕೋದನ್ನು ಮರೆಯಿದಿರಿ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆನ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವು ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ನಿಧಿಯನ್ನು ಹುಡುಕುವಂಥ ಮೊದಲನೆಯ ಪದ್ಧತಿಯಲ್ಲಿ ಹತ್ತಿ ಗಿಡ ಅಂದರೆ ಕಾಟನ್ ಗಿಡ ಬರುತ್ತದೆ. ಸಾಮಾನ್ಯವಾಗಿ ಹೆಚ್ಚಾಗಿ ಎಲ್ಲರಿಗೂ ಬಿಳಿ ಬಣ್ಣದ ಮತ್ತು ಹಳದಿ ಬಣ್ಣದ ಕಾಟನ್ ಗಿಡ ಅಂದರೆ ಹತ್ತಿ ಗಿಡಗಳು ಸಿಗುತ್ತವೆ. ಆದರೆ ಇಲ್ಲಿ ಕಪ್ಪು ಬಣ್ಣದ ಹತ್ತಿ ಗಿಡ ಸಿಗೋದು ತುಂಬಾ ಅಪರೂಪ ಆಗಿರುತ್ತದೆ. ಯಾಕಂದರೆ ಕಪ್ಪು ಬಣ್ಣದ ಹತ್ತಿಯ ಗಿಡದ ಕೆಳಗಡೆ ಯಕ್ಷಿಣಿಯರು ವಾಸ ಮಾಡುತ್ತಾರೆ. ಈ ಗಿಡದ ಬೇರಿನಲ್ಲಿ ಅದ್ಭುತವಾದ ಶಕ್ತಿಗಳು ಕೂಡ ಇರುತ್ತವೆ, ಜೊತೆಗೆ ನಿಧಿಗಳು ಕೂಡ ಇದರಲ್ಲಿ ಅಡಗಿರುತ್ತವೆ. ಈ ಧನ ಸಂಪತ್ತು ಅಂದರೆ ಈ ನಿಧಿಯು ಪವಿತ್ರವಾಗಿದ್ದು ಯಾರಿಗೂ ಸಹ ಹಾನಿಯಾಗೋದಿಲ್ಲ. ಇದನ್ನು ಪಡೆದುಕೊಂಡವರು ತಮ್ಮ ಬಡತನವನ್ನು ದೂರ ಮಾಡಬಹುದು. ಈ ಕಪ್ಪು ಬಣ್ಣದ ಹತ್ತಿಯ ಗಿಡವು ದಟ್ಟಾದ ಕಾಡು ಪ್ರದೇಶಗಳಲ್ಲಿ ಸಿಗಬಹುದಾಗಿದೆ. ಎರಡನೇದಾಗಿರೋದು ಎಣ್ಣೆಗಡ್ಡೆ ಅಥವಾ ತೇಲಿಕಂದನ ಅಂತ ಕರೆಯುತ್ತಾರೆ. ಒಂದು ವೇಳೆ ನಿಮಗೆ ಏನಾದರೂ 12 ರಿಂದ 18 ವರ್ಷ ಹಳೆಯದಾಗಿರುವ ತೇಲಿಯ ಕಾಂಡ ಅಂದರೆ ಎಣ್ಣೆಯ ಗಿಡ ಏನಾದರೂ ನಿಮಗೆ ಸಿಕ್ಕರೆ, ಅಂದರೆ ಈ ಸಸ್ಯದ ಕೆಳಗಡೆ ಈ ರೀತಿಯಾಗಿ ಗಡ್ಡೆಗಳು ಇರುತ್ತವೆ. ಕನ್ನಡದಲ್ಲಿ ಇದನ್ನು ಎಣ್ಣೆಯ ಗಡ್ಡೆ ಅಂತ ಕರೆಯುತ್ತಾರೆ. ಇಂಥ ಸಸ್ಯದ ಕೆಳಗಡೆ ನಿಧಿಗಳು ಅಡಗಿರುತ್ತವೆ. ಆದರೆ ತೇಲಿಯ ಕಂದ ಗಿಡದಲ್ಲಿ 2 ಪ್ರಕಾರದಲ್ಲಿವೆ, ಒಂದು ಗಂಡು ಮತ್ತು ಇನ್ನೊಂದು ಹೆಣ್ಣು. ಇದರಲ್ಲಿ ನೀವು ಗಂಡು ಸಸ್ಯವನ್ನು ಹುಡುಕಬೇಕಾಗಿರುತ್ತದೆ. ಇಂಥ ಸಸ್ಯದ ಕೆಳಗಡೆಯೇ ನಿಧಿಗಳು ಇರುತ್ತವೆ. ಇವುಗಳ ರಕ್ಷಣೆಯನ್ನು ಸುತ್ತ ನಾಗದೇವತೆಗಳು ಮಾಡುತ್ತಾರೆ. ಇದರ ನಂತರ ಇರೋದು ಮಶ್ರೂಮ್ ಗಡ್ಡೆ, ಇದನ್ನು ಆಳಿಂಬೆ ಅಂತಲೂ ನಾವು ಕರೆಯುತ್ತೇವೆ. ಇಂಥ ಮಶ್ರೂಮ್ಗಳು ಯಾವ ರೀತಿಯ ಸ್ಥಾನದಲ್ಲಿ ಬೆಳೆದಿರಬೇಕಂದ್ರೆ ಅಲ್ಲಿ ಮಳೆ ಆಗ್ತಾ ಇರಬಾರ್ದು, ನೀರಿನ ಸಹಾಯವಿಲ್ಲದೆ ಅವು ಹುಟ್ಟಿಕೊಂಡಿರಬೇಕು. ಜೊತೆಗೆ 3 ಅಥವಾ 4, 5 ಸಂಖ್ಯೆಗಳಲ್ಲಿ ಇವರು ಹುಟ್ಟಿಕೊಂಡಿರಬೇಕು. ಇವುಗಳ ಕೆಳಗಡೆ ಸಹ ಅಡಗಿದ ನಿಧಿಗಳು ಇರಬಹುದು. ಇದರ ನಂತರ ಇರೋದು ಒಂದೇ ಮರದಲ್ಲಿ ಏನಾದರೂ ಶತ್ರು ಪಕ್ಷಿಗಳು ಕೂತ್ಕೊಂಡಿದ್ರೆ, ಅಂದರೆ ಗರುಡ ಆಗಲಿ, ಕಾಗೆ ಆಗಲಿ, ಗೂಬೆ ಆಗಲಿ, ಈ ಥರ ಕೆಲವು ಶತ್ರು ಪಕ್ಷಿಗಳು ಇರುತ್ತವೆ, ಒಂದೇ ಮರದಲ್ಲಿ ಏನಾದರೂ ಕೂತ್ಕೊಂಡಿದ್ರೆ ಅಂಥ ಮರದ ಕೆಳಗಡೆ ಹೊಸ ನಿಧಿಗಳು ಸಿಗಬಹುದು. ಇಲ್ಲಿ ಮತ್ತೊಂದು ಈ ರೀತಿಯ ಮಾಹಿತಿ ಇದೆ. ಯಾವ ಸ್ಥಾನದಲ್ಲಿ ಹೆಚ್ಚಾಗಿ ಬಿಸಿಲಿದ್ದು ಅಂದರೆ ಮಳೆ ಕೂಡ ಆಗ್ತಾ ಇರೋದಿಲ್ಲ, ಅಲ್ಲಿ ಹಚ್ಚು ಹಸಿರಾದ ಹುಲ್ಲು ಬೆಳೆದಿರುತ್ತದೆ. ಮತ್ತು ಯಾವಾಗ ಮಳೆ ಆಗುತ್ತದೆಯೋ ಆ ಭೂಮಿಯ ಮೇಲಿರುವಂಥ ಹುಲ್ಲು ಗಿಡಗಳೆಲ್ಲ ಒಣಗಿರುತ್ತವೆ. ಇಂಥ ನೆಲದ ಕೆಳಗಡೆ ಹೊಸ ನಿಧಿಗಳು ಅಡಗಿರುತ್ತವೆ. ಈ ವಿಡಿಯೋದಲ್ಲಿ ನಾವು ನಿಮಗೆ 4 ರಿಂದ 5 ಪ್ರಕಾರದ ವಿಧಾನಗಳನ್ನು ತಿಳಿಸ್ಕೊಟ್ಟಿದ್ದೇವೆ. ಈ ಪ್ರಕಾರದಲ್ಲಿ ನಿಧಿಗಳು ಸಿಗುವ ಸಾಧ್ಯತೆ ಇರುತ್ತದೆ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.